ನಮಸ್ಕಾರ, ನಾನು ನಿಮ್ಮ ಡಿ ಎಂ ಗೌಡ. ನೀರೊಳಗಿರ್ದಂ ಬೆಮರ್ತ ನುರ್ಗ ಪತಾಕಂ, ರನ್ನನ ಗದಾಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದ 18ನೇ ದಿನದಲ್ಲಿ ತನ್ನ ಪರಿವಾರವನ್ನು ಕಳೆದುಕೊಂಡ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಹಡಗಿ ಕುಳಿತುಕೊಳ್ತಾನೆ. ಆ ಸಂದರ್ಭದಲ್ಲಿ ಭೀಮನ ಕರ್ಣ ಕಠೋರ ಮಾತುಗಳಿಗೆ ದೈತ್ಯ ಬಲಶಾಲಿಯಾದ ದುರ್ಯೋಧನ ವೈಶಂಪಾಯನ ಸರೋವರದ ನೀರಿನ ಮಧ್ಯೆ ಹಡಗಿ ಕುಳಿತಿದ್ದರೂ ಕೂಡ ಆ ಮಾತುಗಳ ಮರ್ದನಿಗೆ ಅವನ ದೇಹವೇ ಬೆವರುತ್ತಿರುತ್ತೆ. ಅದನ್ನು ಕವಿ ರನ್ನ ಬಹಳ ಅರ್ಥಪೂರ್ಣವಾಗಿ ಈ ರೀತಿ ವರ್ಣಿಸಿದ್ದಾನೆ. ಇದು ಕುರುಕ್ಷೇತ್ರ ಯುದ್ಧದ ಅಂತಿಮ ಘಟ್ಟದಲ್ಲಿ ನಡೆದ ಘಟನಾವಳಿಗಳು. ಭಾರತ ದೇಶದ ಚರಿತ್ರೆಯಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಕಾಡಿಗೂ ಹೋಗ್ತಾರೆ, ಸಮುದ್ರಕ್ಕೂ ಹೋಗ್ತಾರೆ, ಹಿಮಾಲಯಕ್ಕೂ ಹೋಗಿ ಬರ್ತಾರೆ. ಆದ್ರೆ ಇದೇ ದೇಶದ ಮಣಿಪುರ ಅನ್ನುವ ಒಂದು ರಾಜ್ಯಕ್ಕೆ ಭೇಟಿ ಕೊಡೋದಿಲ್ಲ. ರಾಜಧಾನಿಯ ಕೂಗಳತೆಯ ದೂರದಲ್ಲಿ ರೈತರ ಬಹುದೊಡ್ಡ ಪ್ರತಿಭಟನೆ ನಡೆದ್ರೂ ಕೂಡ ಅತ್ತ ಕಿವಿಯೂ ಕೊಡದೆ ಕುಳಿತುಕೊಳ್ಳುತ್ತಾರೆ. ಇದು ಈ ದೇಶದ ದೌರ್ಭಾಗ್ಯ. ಯಾಕೆ ಇಷ್ಟೊಂದು ಪೀಠಿಕೆಗಳನ್ನ ಹಾಕ್ತಾ ಇದ್ದೀವಿ ಅಂತಂದ್ರೆ, ಇನ್ನೇನು ಒಂದು ವಾರ ಎರಡು ವಾರದಲ್ಲಿ ದೇಶದ ಚುನಾವಣೆಗೆ ಮುಹೂರ್ತ ನಿಗದಿಯಾಗಲಿದೆ. ಈ ಸಂದರ್ಭದಲ್ಲಿ ರಾಜಧಾನಿಯ ಹೊರಗಡೆ ರೈತರ ಬಹುದೊಡ್ಡ ಹೋರಾಟ ನಡೀತಾ ಇದೆ. ಕಳೆದ ವರ್ಷ ಮಣಿಪುರದಲ್ಲಿ ಯೋಧನೋರ್ವನ ಪತ್ನಿಯ ಬಟ್ಟೆಯನ್ನೇ ಕಳಚಿ ಬೆತ್ತಲೆಯಾಗಿ ಅಮಾನುಷವಾಗಿ ನಡೆಸಿಕೊಂಡ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಬಹುದೊಡ್ಡ ಘಟನೆ ನಡೆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ಅಲ್ಲಿಗೆ ಭೇಟಿ ನೀಡಲಿಲ್ಲ. ದಿನಕ್ಕೆ 18 ಗಂಟೆ ಕೆಲಸ ಮಾಡುತ್ತೇನೆ ಎನ್ನುವ ಪ್ರಧಾನಮಂತ್ರಿಗಳು ಈ ಬಗ್ಗೆ ಎಂದೂ ಕೂಡ ಹೇಳ್ಕೊಳ್ಳಲಿಲ್ಲ. ಚುನಾವಣೆಗಳು ಬಂದ್ರೆ ಸಾಕು, ಪ್ರಚಾರ ಮಂತ್ರಿ ಎನ್ನುವ ರೀತಿಯಲ್ಲಿ ಸಾರ್ವಜನಿಕ ಭಾಷಣ ಮಾಡ್ತಾರೆ, ರ್ಯಾಲಿಗಳನ್ನ ಮಾಡ್ತಾರೆ. ಆದ್ರೆ ಈ ದೇಶದ ರೈತರನ್ನ ಭೇಟಿ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಈ ದೇಶದ ರೈತರನ್ನು ಭೇಟಿ ಮಾಡುವುದಕ್ಕೆ ಅವರಿಗೆ ಸಮಯವೇ ಸಿಗುತ್ತಿಲ್ಲ. ಹಾಗಾದ್ರೆ ಈ ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? 18 ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ ಅಂತ ಹೇಳಿಕೊಳ್ಳುವ ಪ್ರಧಾನಮಂತ್ರಿಗಳು ಇದುವರೆಗೂ ಕೂಡ 2014ರಲ್ಲಿ ಇದ್ದಂತಹ ರೂಪಾಯಿ ಮೌಲ್ಯ ಡಾಲರ್ ಎದುರು 53ರಿಂದ 83ಕ್ಕೆ ಏರಿಕೆ ಆಗಿದೆ. GDP ಗ್ರೋತ್ ಡೌನ್ ಆಗ್ತಾ ಇದೆ. ಪೆಟ್ರೋಲ್, ಗ್ಯಾಸ್, ಡೀಸೆಲ್ ಬೆಲೆ ಗಗನಕ್ಕೇರ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಸಾಮಾನ್ಯರ ಕೈಗೆ ಸಿಗುತ್ತಿಲ್ಲ. ಆದರೂ ಕೂಡ ಈ ದೇಶಕ್ಕೆ ಅಚ್ಚೆ ದಿನ ಬಂದಿದೆ ಅಂತ ಹೇಳ್ಕೊಳ್ತಾ ಅವರ ಭಕ್ತ ಮಂಡಳಿ ಭಜನೆ ಮಾಡ್ತಾ ಇದೆ. ಹಾಗಾದ್ರೆ ದೇಶದಲ್ಲಿ ನಡೆಯುತ್ತಿರೋದಾದ್ರೂ ಏನು? ದೇಶದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿದಿದೆಯಾ? ಯಾರು ಆಳುವ ವರ್ಗನ ಮಾಧ್ಯಮಗಳ ಆದಿಯಾಗಿ ಆಳುವ ವರ್ಗಗಳನ್ನು ಪ್ರಶ್ನಿಸುವವರಿಗೆ ಈ ಸರ್ಕಾರ ನಡೆಸಿಕೊಳ್ಳುವ ರೀತಿಯಾದ್ರೂ ಯಾವ ರೀತಿ ಇದೆ? ಹಸಿವಿನ ಸೂಚ್ಯಾಂಕದಲ್ಲಿ ದೇಶದ ಸ್ಥಾನ ಎಷ್ಟರ ಕ್ರಮಾಂಕದಲ್ಲಿ ಏರಿಕೆಯಾಗಿದೆ? ಈ ಬಗ್ಗೆ ಇದುವರೆಗೂ ಕೂಡ ಪ್ರಧಾನಮಂತ್ರಿಗಳು ಚಕಾರನೆ ಎತ್ತುತ್ತಾ ಇಲ್ಲ. ಹಾಗಾದ್ರೆ ದೇಶ ಸುಸ್ಥಿರತೆಯಲ್ಲಿದೆಯಾ? 2022ರಲ್ಲಿ ರೈತರ ಆದಾಯ ದ್ವಿಗುಣಗೊಳ್ಳುತ್ತೆ ಅಂತ ಹೇಳಿದಂತಹ ಪ್ರಧಾನಮಂತ್ರಿಗಳು ಇವತ್ತು ಅದೇ ರೈತರು ದೆಹಲಿಯ ಗಡಿಯಲ್ಲಿ ಕುಳಿತುಕೊಂಡು ಧರಣಿ ಮಾಡ್ತಾ ಇದ್ದಾರೆ, MSPಗಾಗಿ ಆಗ್ರಹಿಸ್ತಾ ಇದ್ದಾರೆ, ಲಕಿಂ ಕೇರಿ ದುರಂತದ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳು ಪ್ರಚಾರ ಪ್ರಿಯರು, ಇದುವರೆಗೂ ಕೂಡ ಅದ್ರ ಬಗ್ಗೆ ಚಕಾರನೆ ಎತ್ತುತ್ತಾ ಇಲ್ಲ. ಸಮುದ್ರದಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದಾರೆ, ರತ್ನ ಗಂಬಳಿಯನ್ನ ಆಸಿಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ, ನವಿಲುಗರಿಗಳನ್ನ ಇಡ್ತಾ ಇದ್ದಾರೆ ಸಮುದ್ರದ ಅಡಿಯಲ್ಲಿ. ಇವರೇನು ಮಾಂತ್ರಿಕರ? ಇವರೇನು ಮೌಲ್ವಿನ? ಇವರು ಜ್ಯೋತಿಷಿನ? ಅಥವಾ ಈ ದೇಶದ ಪ್ರಧಾನಮಂತ್ರಿನ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಜ್ಞಾನಿಕ ಮನೋಭಾವನೆ ಚಿಂತನೆಯಲ್ಲಿ ಈ ದೇಶ ಅಭಿವೃದ್ಧಿಯತ್ತ ಸಾಗಬೇಕಾಗಿತ್ತು, ಈ ದೇಶದ ಆಡಳಿತ ವ್ಯವಸ್ಥೆ ಸಾಗಬೇಕಾಗಿತ್ತು. ಆದರೆ ಇಲ್ಲಿ ಸಾಗುತ್ತಿರುವುದಾದ್ರೂ ಯಾವ ದಿಕ್ಕಿನಲ್ಲಿ? ಪುರೋಹಿತರಂತೆ ದೇವಸ್ಥಾನದ ಅಡಿಗಲ್ಲಾಗ್ತಾರೆ, ಅರ್ಚಕರಂತೆ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ. ಅದು ಅವರ ವೈಯಕ್ತಿಕನೂ ಹೌದು. ಭಾಗಿಯಾಗ್ಲಿ ಈ ದೇಶದ ಜನರ ಆಕ್ಷೇಪಣೆ ಇಲ್ಲ. ಆದರೆ ಸಮಯ ಸಂದರ್ಭ, ಅವರು ಕುಳಿತುಕೊಂಡಿರುವ ಸ್ಥಾನಮಾನ, ಆ ಸ್ಥಾನಕ್ಕೆ ಸಿಗಬೇಕಾದ ಗೌರವ, ಘನತೆ, ಮರ್ಯಾದೆ ಇವರು ಉಳಿಸ್ತಾ ಇದ್ದಾರ? ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಅಂದಿನ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಆದಿಯಾಗಿ ವಿರೋಧ ಪಕ್ಷದ ಅಂದಿನ ನಾಯಕ LK ಅಡ್ವಾಣಿ ಅವರು ಅಕ್ಷರಧಾಮ ದೇವಸ್ಥಾನದ ಉದ್ಘಾಟನೆಗೆ ಹೋಗ್ತಾರೆ. ಅಲ್ಲಿ ಅವರು ಮಂತ್ರವಾದಿಯಂತೆ, ಒಬ್ಬ ಪುರೋಹಿತ ಶಾಹಿಯಂತೆ ವೇಷಭೂಷಣಗಳನ್ನು ಧರಿಸಿ ಕುಳಿತುಕೊಳ್ಳೋದಿಲ್ಲ. ಸರ್ವ ಧರ್ಮ ಸಮನ್ವಯತೆಯನ್ನು ಸಾಧಿಸ್ತಾರೆ. ಮಾಡುವ ಕೆಲಸನ ಅವರು ಮಾಡಲಿ,
ಕುಳಿತುಕೊಂಡು ಆ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದು ಈ ದೇಶದ ಪ್ರಜಾಪ್ರಭುತ್ವ, ಅದು ಈ ದೇಶದ ಒಬ್ಬ ಪ್ರಧಾನಮಂತ್ರಿಗೆ ಇರಬೇಕಾದಂತ ಗೌರವ ಘನತೆ. ಇದನ್ನ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆ ರೀತಿ ನಡವಳಿಕೆಯಲ್ಲಿ ತೋರಿಸ್ತಾ ಇದ್ದಾರೆ. ಒಂದು ಕಡೆ ಅವರ ಭಕ್ತ ಮಂಡಳಿ ಹೇಳುತ್ತೆ, ಹಿಂದೂ ಧರ್ಮ ಉಳಿಸುವುದಕ್ಕೆ ಬಿಜೆಪಿಯನ್ನು ಗೆಲ್ಸಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಆಯ್ಕೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲರಿ, 200 ವರ್ಷ 300 ವರ್ಷ ದೆಹಲಿ ಸುಲ್ತಾನರು, ಮೊಘಲರು, ಅಕ್ಬರ್, ಔರಂಗಜೇಬ್, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಗಳು ಬಂದ್ರು ಕೂಡ ಈ ದೇಶದ ಹಿಂದೂ ಧರ್ಮವನ್ನು ಅವರಿಂದ ನಾಶ ಮಾಡ್ಲಾಗ್ತಾ ಇಲ್ಲ. ಹಾಗಾದ್ರೆ ಯಾರಿಂದ ಹಿಂದೂ ಧರ್ಮ ಅಪಾಯದಲ್ಲಿದೆ? ಇವ್ರು ಯಾರು ಹಿಂದೂ ಧರ್ಮ ಉಳಿಸುವುದಕ್ಕೆ, ಹಿಂದೂ ಧರ್ಮದ ಮೇಲೆ ಯಾರು ದಾಳಿ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಯಾರಿಂದ ಇವತ್ತು ಈ ಹಿಂದೂ ಧರ್ಮ, ಹಿಂದೂ ಸನಾತನ ಧರ್ಮ ಅಳಿವಿನಂಚಿಗೆ ಬಂದಿದೆ? ತಮ್ಮಲ್ಲಿ ಸಮಾನತೆ ಮೂಡದ ಹೊರತು ಯಾವುದೇ ಧರ್ಮ ಆಗ್ಲಿ, ಜಾತಿ ಆಗ್ಲಿ, ಪಂಗಡದ ಮಧ್ಯೆ ಬಾಂಧವ್ಯದ ಬೆಸುಗೆ ಮೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅವತ್ತು ಹಿಂದೂ ಧರ್ಮ ಶ್ರೇಷ್ಠ ಧರ್ಮವಾಗಿ ಹೊರಹೊಮ್ಮುತ್ತೆ. ಈ ರೀತಿಯ ಪರಿಕಲ್ಪನೆಗಳು, ಈ ರೀತಿಯ ವಿಚಾರಧಾರೆಗಳಲ್ಲಿ, ಈ ರೀತಿಯ ವಿಚಾರಧಾರೆಗಳನ್ನು ನಮ್ಮ ನಮ್ಮಗಳ ಮಧ್ಯೆ ಬೆಸೆಯುವ ಕೆಲಸ ಮಾಡಬೇಕಾಗಿದ್ದಂತಹ ಸರ್ಕಾರಗಳು ಇವತ್ತು ಒಂದು ಧರ್ಮವನ್ನು ಗುರಾಣಿಯಾಗಿ ಬೆಳೆಸಿಕೊಂಡು ಅನ್ಯ ಧರ್ಮಗಳ ಮೇಲೆ ಕೋಮು ಭಾವನೆಗಳನ್ನು ಕೆರಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಇಲ್ಲೊಂದ್ ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದಂತಹ ಬೆಳವಣಿಗೆಗಳು. ಕಾಡಿಗೆ ಹೋಗಿ ಅಲ್ಲಿ ಧ್ಯಾನ ಮಾಡ್ತಾರೆ, ಅಲ್ಲಿ ಸಮಯ ಕಳೀತಾರೆ. ಅಷ್ಟು ಪುರುಸತ್ತಿರುವ ಪ್ರಧಾನಮಂತ್ರಿಗಳು ಮಣಿಪುರದಲ್ಲಿ ನಡೆದಂತಹ ಅಮಾನವೀಯ ಘಟನೆ, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಘಟನೆಗೆ ಒಂದೇ ಒಂದು ಮಾತನಾಡುವುದಿಲ್ಲ, ಒಂದೇ ಒಂದು ವಿಷಾದನೀಯ ನುಡಿಯು ಕೂಡ ಅವರ ಬಾಯಿಯಿಂದ ಹೊರಬಿಡುವುದಿಲ್ಲ. ಇದು ಮಹಿಳಾ ಸಬಲೀಕರಣದ ನೀತಿಯ ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ತಮ್ಮ ಸ್ಲೋಗನ್ಗಳನ್ನು ಬಳಸ್ತಾರೆ. ಇದು ಬೇಟಿ ಪಡಾವೋನೋ ಬೇಟಿ ಬಚಾವೋ ಅನ್ನೋದನ್ನ ದೇಶದ ಜನ ನಿರ್ಧಾರ ಮಾಡಬೇಕಿದೆ. ಹಿಮಾಲಯಕ್ಕೆ ಹೋಗಿ ಕುಳಿತುಕೊಳ್ತಾರೆ ಒಬ್ಬ ಸಾಧು ಸನ್ಯಾಸಿ ಅಂತ, ಈ ದೇಶದ ಪ್ರಧಾನಮಂತ್ರಿ ಆದವರು, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಗಾಗಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಆ ಕ್ರಮಗಳನ್ನೆಲ್ಲ ಅವರು ಮರೆತು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾರೆ ಅಂತಂದ್ರೆ ಅದು ಈ ದೇಶದ ದೌರ್ಭಾಗ್ಯ. ಸಮುದ್ರಕ್ಕೆ ಹೋಗ್ತಾರೆ ಅವರು, ರತ್ನ ಗಂಬಳಿಯನ್ನ ಆಸಿಕೊಂಡು ಕುಳಿತುಕೊಳ್ತಾರೆ. ಹಾಗಾದ್ರೆ ಹೊಸ ಡ್ರಾಮಾಗಳನ್ನೇನಾದ್ರೂ ಈ ದೇಶದ ಪ್ರಧಾನಮಂತ್ರಿಗಳು ಚುನಾವಣಾ ಸಂದರ್ಭದಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಒಂದ್ ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಅಪಾಯದ ಅಂಚಿನಲ್ಲಿದೆ ಅಂತೇಳಿ ವಿರೋಧ ಪಕ್ಷಗಳ ಆದಿಯಾಗಿ ಹಲವರು ಆರೋಪಿಸುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಧರ್ಮದ ಗುರಾಣಿಯನ್ನು ಹಿಡಿದು ವಿರೋಧ ಪಕ್ಷಗಳನ್ನ ಎದುರಿಸಲಿಕ್ಕೆ ಸರ್ವ ಸನ್ನದ್ಧರಾಗ್ತಾ ಇದ್ದಾರಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದು ಈ ದೇಶದ ಪ್ರಧಾನಮಂತ್ರಿಗಳು. ಆದ್ರೆ 56 ಇಂಚಿನ ಎದೆಯ ಈ ದೇಶದ ಪ್ರಧಾನಮಂತ್ರಿಗಳು ಒಂದೇ ಒಂದು ಮಾಧ್ಯಮಗೋಷ್ಠಿಯನ್ನು ಎದುರಿಸಲಿಲ್ಲ, ಒಬ್ಬೇ ಒಬ್ಬ ಪತ್ರಕರ್ತನ ಪ್ರಶ್ನೆಗಳಿಗೆ ಉತ್ತರಿಸುವ ಗೋಜಿಗೂ ಹೋಗ್ಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಅನಧಿಕೃತ ಅಂಗ ಎಂದು ಕರೆಯಲ್ಪಡುವ ಮಾಧ್ಯಮ ಕ್ಷೇತ್ರವನ್ನು ಎದುರಿಸದ ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಷ್ಟ್ರಕ್ಕೆ ಯಾವ ರೀತಿಯ ಸಂದೇಶ ಕೊಟ್ಟಿದ್ದಾರೆ? ಅಚ್ಚೇ ದಿನ ಆಯೇಗ ಕಬ್ಬಾಯೇಗ ಎಂದು ಈ ದೇಶದ ನಿವಾಸಿಗಳ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪತ್ರಕರ್ತರಿಗೆ ಸಿಗಲಾರದ ಅಚ್ಚೇ ದಿನ್, ಈ ದೇಶದ ಶ್ರೀ ಸಾಮಾನ್ಯನಿಗೆ ಸಿಗಲಾರದ ಅಚ್ಚೇ ದಿನ್, 10 ಕೋಟಿ ಉದ್ಯೋಗಗಳ ಮೂಲಕ ನಿರುದ್ಯೋಗಿ ಯುವಕರಿಗೆ ಸಿಗಲಾರದ ಅಚ್ಚೇ ದಿನ್, ಈ ದೇಶದ ಮಹಿಳೆಯರಿಗೆ ಸಿಗದ ಅಚ್ಚೇ ದಿನ್, ಯಾರಿಗೆ ಸಿಗ್ತಾ ಇದೆ ಅಚ್ಚೇ ದಿನ್? ರೈಟ್ ಆಫ್ ಮೂಲಕ 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ, ಉದ್ಯಮಿಗಳಿಗೆ ಸಿಕ್ತಾ ಅಚ್ಚೇ ದಿನ್? ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಿಕ್ಕಿತಾ ಅಚ್ಚೇ ದಿನ್? 30-25% ಕಾರ್ಪೊರೇಟ್ ಟ್ಯಾಕ್ಸ್ ಇಳಿಸಿದ್ರಲ್ಲ ನರೇಂದ್ರ ಮೋದಿ ಅವರು, ಯಾರ ಪರವಾಗಿ ಇವರು ಅಚ್ಚೇ ದಿನ್ ಕೊಡುವುದಕ್ಕೆ ಹೊರಟಿದ್ದಾರೆ? ಈ ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ನಿಜಕ್ಕೂ 2014 ಇಲ್ಲಿಯವರೆಗೆ ಈ ದೇಶಕ್ಕೆ ಅಚ್ಚೇ ದಿನ್ ಬಂತಾ?